ಗುರುಜಿ ನಮಸ್ತೆ ಗುರುಜಿ. ಗುರುಜಿ ನಾನು ಬೆಂಗಳೂರಿಂದ ಗುರುಜಿ. ಹೌದಪ್ಪ, ನಿನ್ನೆಯಿಂದ ಎಷ್ಟು ಫೋನ್ ಮಾಡಿದ್ಯ೾ ನೀನು ಗುರುಜಿ? ನಾನು ಮೂರ್ಖನ ಮಾತುಗಳು ಒದ್ದಾಗಿಂದ ತುಂಬಾ ಸತಿ ಫೋನ್ ಮಾಡಿದ್ದೀನಿ ಗುರುಜಿ. ಅದಕ್ಕೆ ಇವತ್ತು ಗುರುಜಿ ಅನ್ನೋದು ಬಿಟ್ಬಿಡು, ನನಗೆ ಕಷ್ಟ ಆಗಿ ಅಹೋರಾತ್ರ ಅಂತ ಕರಿ ಎಷ್ಟು ಸಲ ಹೇಳಿ ಹೇಳಿ ವಿಡಿಯೋ ಕಾಲ್ಸ್ ಅಲ್ಲೆಲ್ಲ ಹೇಳ್ತೀನಿ, ವಿಡಿಯೋ ಮೇಕಿಂಗ್ ಅಲ್ಲೆಲ್ಲ ಹೇಳ್ತೀನಿ, ಲೈವ್ ಅಲ್ಲಿ ಹೇಳ್ತೀನಿ, ಯಾಕೋ ಗುರುಜಿ ಅಂತೀಯ ನನ್ನ? ಇಲ್ಲ ಗುರುಜಿ, ನಿಮ್ ಪುಸ್ತಕ ಓದದ್ಮೇಲೆ ನಂಗೆ ಅದೇನೋ ಒಂಥರ ಇದಾಗ್ಬಿಟ್ಟಿದೆ ಗುರುಜಿ, ಏನೋ ಕಂಡ್ಕೊಂಡ್ ಬಿಟ್ಟಿರೋ ತರ ಗುರುಜಿ. ಗುರುಜಿ, ನಿನ್ನೆ ಇವ್ರು ಟ್ರಾನ್ಸ್ಪೋರ್ಟ್ ಇಂದ ಫೋನ್ ಮಾಡಿದ್ರು. ಅಜನಪ್ಪ, ನಿನ್ ಪ್ರಾಣ ತಿಂತ ಇದೀಯ ವಾರದಿಂದ, ತಗೊಂಬಾ ತಗೊಂಬಾ ಅಂತ ಹೆಂಗೋ ನೋಡ. ಇಲ್ಲಿ ಬಾಂಬೆ ಅಲ್ಲಿ ನೋಡಿದ್ರೆ ಮಳೆ ನೆರೆ ಎಲ್ಲ ಆಗಿದೆ, ಇವಾಗ ತಂದ್ವಿ ನೋಡು. ಎಲ್ಲ SRSR ಹೇಳಿದ್ರೆ ಫುಡ್ ಕಳಿಸ್ಬಾರ್ದು ಸರ್, ಇದು ಇಲಿಗಳು ತಿನ್ಕೊಳತ್ತೆ, ನಾವೇನ್ ಮಾಡೋದು? ಎಲ್ಲ ಇಲಿಗಳು ತಿಂದಿದ್ಯಲ್ಲಪ್ಪ, ಏನ್ ಮಾಡೋದು ಗುರುಜಿ? ಅದು ಇಲಿಗಳು ತಿನ್ಬಿಡಿ ಗುರುಜಿ. ನೀವ್ ಯಾಕೆ ಗುರುಜಿ ಹೋಗಿ ತಗೊಳ್ಲಿಲ್ಲ ಗುರುಜಿ? ಅಲ್ಲಪ್ಪ, ಹೆಂಗ ತಗೊಳ್ಳೋದು? ಮನೆ ಕೆಳಗೆಲ್ಲ ನೀರು ಆವರಿಸಿದೆ, ನೀನು ಒಳ್ಳೆ ಕಾಟ ಕೊಡ್ತೀಯಲ್ಲೋ, ನಿನ್ ಕಳ್ ನಿನ್ನ ಪ್ರೀತಿ ನಮ್ಮ ಪ್ರಾಣಕ್ಕೆ ಮುಪ್ಪಾಗಿದೆಯಲ್ಲೋ ಗುರುಜಿ. ಬೇಜಾರು ಮಾಡ್ಕೋಬೇಡಿ ಗುರುಜಿ, ಅವ್ರ ನಾನು ಆಕ್ಚುಲಿ ನನ್ ಮೊನ್ನೆ ಕಳಿಸಿದ್ ನೀವು ತಗೋಬೇಕಿತ್ತು ಗುರುಜಿ. ನನ್ನ ಪ್ರೀತಿ ಇಟ್ಕೋ, ಇಷ್ಟೆಲ್ಲ ಕಳ್ಸೋದ್ ಯಾಕಪ್ಪ? ಇದು ಇಲ್ಲದ ಬಡವರು ಕೊಟ್ರೆ ಎಷ್ಟು ಒಳ್ಳೇದಾಗತ್ತಲ್ಲೋ ನಮ್ಮಂತವ್ರಿಗೆ. ಇವಾಗ ಏನಪ್ಪ ಇಲ್ಲಿ ತಿಂದ್ರೆ ತಪ್ಪು? ಅದು ಬಡವರಲ್ಲೇನೋ, ಅದು ಭೂಮಿಗಳು. ಅಯ್ಯೋ, ಅನ್ಯಾಯವಾಗಿ ಇಲ್ಲಿ ತಿನ್ಬಿಡ್ತಲ್ಲ ಗುರುಜಿ. ಮೂರ್ಖನ ಮಾತುಗಳಲ್ಲಿ ಹೇಳಿಲ್ವಾ, ಪ್ರತಿಯೊಂದು ಕ್ಷಿಪಾಮ್ಯ ಜಸ್ರಮ ಶುಭಾನ್, ಈ ಎಲ್ಲ ಕ್ರಿಮಿಕೀಟಗಳು ಭೂಮಿಯಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಾ ಇದೆ, ಅವ್ರು ತಿಂದ್ಕೊಂಡ್ರೆ ಹೊಟ್ಟೆ ಉರಿಯುತ್ತೇನೆ ನಿಮ್ಗೆ? ಇಲ್ಲ ಗುರುಜಿ, ನಿಮ್ಗೆ ಹೋಗ್ಬೇಕಿತ್ತಂತಲ್ವಾ ಗುರುಜಿ? ತಿಂದಿರೋದು ನಾನು ತಿನ್ಬೇಕಾ? ಅಯ್ಯೋ ಇಲ್ಲ ಗುರುಜಿ, ನಾನು ಬೇರೆ ಕಳ್ಸ್ಕೊಡ್ತೀನಿ ಗುರುಜಿ. ಇವಾಗ ಇನ್ನೊಂದ್ಸಲ ಇಲ್ಲಿ ತಿನ್ನತ್ತೋ, ನೀನು ಒಳ್ಳೆ ಪ್ರಾಣಕ್ಕೆ ಬಂದಿದೆಯಲ್ಲ ನಿಂದು. ನೋಡಿ ಗುರುಜಿ, ದರಿದ್ರೆ ಇಲ್ಲಿ ತಿನ್ಬಿಟ್ಟಿದೆ ನಾನು. ದರಿದ್ರ ಅಂತೇನೋ, ಇಲ್ಲಿ ಗಣಪತಿ ವಾಹನ ಕಣೋ, ಅದು ಕೆಲಸ ಮಾಡದೆ ಹೆಂಗೋ, ಅದು ಏನು ತಿಂದ ಇದ್ರೆ? ಅಲ್ಲ ಗುರುಜಿ, ನಾನು ನಿಮ್ಗೆ ಅಂತ ಕಳ್ಸ್ಕೊಟ್ಟಿದ್ ಗುರುಜಿ. ಬಹಳ ಬೇಜಾರಾಗ್ತಿದೆ ಗುರುಜಿ ನನಗೆ. ನನಗೆ ಅವ್ರು ಫೋನ್ ಮಾಡಿ ಹೇಳಿದ್ರು ತಗೊಂಡು ಹೋಗ್ಲಿಲ್ಲ ಅವ್ರು ನಿಮ್ಮವ್ರೆ ಅಂತ. ನಾನು ಅವ್ರಿಗೆ ಅವ್ರು ನಿಮ್ಮವ್ರು ನಾನು ಬೈದೆ ಗುರುಜಿ ಅವ್ರಿಗೆ. ಮಳೆ ಎಷ್ಟಿದೆ ಬೆಂಗಳೂರು? ಬೈದೆ ಗುರುಜಿ ಅವ್ರಿಗೆ ನಾನು. ಹ್ಞೂ ಗುರುಜಿ, ಅವ್ರು ನಿಮಗೆ ಫೋನ್ ಮಾಡಿ ಹೇಳ್ಬೇಕಿತ್ತು ಗುರುಜಿ. ಗುರುಜಿ ಒಂದು ಕೆಲಸ ಮಾಡ್ತೀನಿ ಗುರುಜಿ, ನಾನು ಬಾಂಬೆಗೆ ತಗೊಂಬಂದ್ಬಿಡ್ತೀನಿ ಗುರುಜಿ, ನಾನೇ ತಗೊಂಬಂದ್ಬಿಡ್ತೀನಿ ಗುರುಜಿ. ನೀವು ಹಂಗೆಲ್ಲ ಬೇಜಾರು ಮಾಡ್ಕೋಬೇಡಿ ಗುರುಜಿ. ನಿನ್ನ ಪುಸ್ತಕ ಓದಿ ಏನಾದ್ರೂ ಕಲ್ತು ಹಿಂಗೆಲ್ಲ ಒಳ್ಳೇದ ಇದಾಯ್ತಲ್ಲ ನಿಂದು ಗುರುಜಿ. ಪ್ರೀತಿಯಿಂದ ಕಳ್ಸ್ಕೊಟ್ಟಿದ್ದ ಇಲ್ಲಿ ತಿನ್ಬಿಡ್ತೀನಿ. ಅಯ್ಯೋ ದೇವ, ನಾನು ಏನ್ ಮಾಡ್ಬೇಕು ಹೇಳಪ್ಪ ಇವಾಗ ನಿನಗೆ ಹಿಂಗೆಲ್ಲ ಮಾಡ್ಬೇಕು? ಕಳ್ಸ್ಕೊಡ್ತೀನಿ ಗುರುಜಿ, ನಾನು ಎಲ್ಲ ಫಂಕ್ಷನ್ ಮಲಗೋದು, ರಾತ್ರಿ ಅರ್ಧ ರಾತ್ರಿ ಬಿಡದೆ ಫೋನ್ ಮಾಡ್ತಿದ್ಯಲ್ಲೋ, ನಾನು ಏನ್ ಮಾಡ್ಲಿ ಹೇಳಪ್ಪ? ನಾನು ನಿನ್ಗೆ ಮಾತಾಡ್ತಾ ಇರ್ಲಿಲ್ಲ, ಇಲ್ಲಿ 100 ಜನ ಬರ್ತಾರೆ, ಎಲ್ಲಾರ್ಗು ಮಾತಾಡ್ಬೇಕಲ್ಲೋ ಗುರುಜಿ. ಹಾಗಂತ ನನ್ನ ದೂರ ಇಡ್ಬೇಡಿ ಗುರುಜಿ. ದೂರ ಇಡುದು ಅಂದ್ರೆ ಹತ್ರ ಬರ್ತದೆ, ಇಷ್ಟ ಹತ್ರ ತಾಯಿ ಮಗು ಕೂಡ ಕಷ್ಟ ಆಗ್ಬಿಡುತ್ತೋ. ದಾನ ಮಾಡೋ ದಾನವ ನೀನು? ಏನ್ ದುಡ್ಡು ಜಾಸ್ತಿ ಆಗಿದೆ? ಎಲ್ಲಿಂದ ಬಂತು ನಿಮ್ಗೆ ಇಷ್ಟೆಲ್ಲ ದುಡ್ಡು? ಅದಕ್ಕೆ ಇಲ್ಲಿ ತಿನ್ಕೊಂಡೋಗಿದೆ? ಹೆಂಗ ಸಂಪಾದನೆ ಮಾಡಿ? ಏನ್ ಕಾರ್ಪೊರೇಷನ್ ಅಲ್ಲಿ ಕೆಲಸದಲ್ಲಿ ಇದೆಯಂತೆ ಗುರುಜಿ? ಮತ್ತೆ ಹಂಗ್ ಕೆಟ್ ಕೆಲಸ ಮಾಡೋದು, ಒಳ್ಳೆ ಕೆಲಸ ಮಾಡಿ ನಮ್ಮನ್ನ ನಮ್ ಏನ್ ತೊಳ್ಕೊ ನೀನ್ ಅಲ್ಲಿ ಲಂಚ ಗಿಂಚ ತಿಂತಿಯಲ್ಲಪ್ಪ ಅನ್ಸುತ್ತೆ. ಯಾಕಂದ್ರೆ ಹಿಂಗೆಲ್ಲ ಅಯ್ಯೋ ಇಲ್ಲ ಇಲ್ಲ ಗುರುಜಿ, ನನ್ ಮೂರ್ಖನ ಮಾತುಗಳು ಓದಿದ್ಮೇಲೆ ಯಾವ್ದು ಪುಸ್ತಕ ಸಾಲನೇ ಮಾಡಿಲ್ಲ ಗುರುಜಿ. ನಾನು ಸಾಲನೇ ಮಾಡಿಲ್ಲ, ಸಾಲ ಎಲ್ಲ ತೀರಿಸ್ಬಿಟ್ಟೆ. ಒಂದು 52,000 ರೂಪಾಯಿ ಇತ್ತು. ತೀರಿಸ್ತೇನೆ ನೀನ್ ಬರೋ ಸಂಬಳದಲ್ಲಿ? ಯಾವ ಸಾಲ ಮಾಡಿದೆ? ಅವಾಗಿರೋ ಸಾಲ ಮಾಡಿದ್ದೆ ಗುರುಜಿ, ಆಮೇಲೆ ಪುಸ್ತಕ ಓದ್ಬಿಟ್ಟು ನಾನು ಎಲ್ಲ ತೀರಿಸ್ಬಿಟ್ಟೆ ಗುರುಜಿ. ಇಲ್ಲಿ ಮನೆಯಲ್ಲಿ ಎಲ್ಲರಿಗೂ ನಿಜ ಹೇಳ ಗುರುಜಿ, ನಾನು ಆ ಸಾಲ ಬಡ್ಡಿ ದುಡ್ಡಿಂದಾನೆ ನಾನು ಇದೆಲ್ಲ ನಿಮ್ಗೆ ಕಳ್ಸ್ಕೊಡ್ತಿರೋದು ಗುರುಜಿ. ನಾವೇನು ಎಕ್ಸ್ಟ್ರಾ ಅಂತ ಏನಿಲ್ಲ ಗುರುಜಿ. ಸಾಲ ಕೊಟ್ಟಿದ್ಯೇನೋ? ಇಲ್ಲ ಗುರುಜಿ, ನಾನು ಬಡ್ಡಿ ಕಟ್ತಿದ್ನಲ್ಲ ಸಾಲ ತೀರಿಸ್ಬಿಟ್ನಲ್ಲ, ಆ ಮುಂಚೆನೆ ಸಾಲ ತೀರಿಸಿದ್ರಿಂದ ಬಡ್ಡಿ ಕೊಡೋದೆಲ್ಲ ಉಳಿತಲ್ಲ. ಏನಪ್ಪ ನೀನು ಧಾರಾಳವಾದ ಬುದ್ಧಿ ಇರ್ಬೇಕು. ಮೂರ್ಖನ ಮಾತುಗಳು ಓದಿದ್ರೆ ಹಿಂಗೆಲ್ಲ ಕ್ರಿಮಿಕೀಟಗಳೆಲ್ಲ ಪ್ರಾಣಿ ಪಕ್ಷಿಗಳು ತಿಂದ್ರೆ ಖುಷಿ ಪಡ್ಬೇಕು. ಇಲ್ಲ ಗುರುಜಿ, ನನಗೆ ನೀವು ತಿನ್ನಕ್ ಆಗ್ಲಿಲ್ವಲ್ಲ, ಇದು ಬೇಜಾರಾಗಿ. ಯಾವ ಸೀಮೆ ಮನುಷ್ಯ ಕಣ ಇವನು? ಏನು ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರೆ ನೀವ್ ಯಾಕೆ ಬುಕ್ ಬರೆದ್ರಿ ಅಂತ. ನೀವು ಇದೆಲ್ಲ ನಿಮ್ ದೊಡ್ಡ ಗುಣ ಅಲ್ಲ, ನಿಮ್ ದೊಡ್ಡ ಗುಣ ಅಷ್ಟೇ ಗುರುಜಿ. ಓಕೆ, ಏನ್ ಕಲ್ತಿದ್ಯಾ ಒಂದು ಮಾತು ಹೇಳೋದು ನನ್ ಶಾಂತವಾಗಿ. ಅದೇ ಸಾಲ ಮಾಡಿಲ್ವಲ್ಲ ಗುರುಜಿ, ಅದಕ್ಕಿಂತ ದೊಡ್ಡ ಪಾಠ ಬೇಕು ಗುರುಜಿ. ಹೌದೇನಾ? ಹ್ಞೂ ಗುರುಜಿ. ಆಸ್ತಿ ಮಾಡಿದ್ಯೇನೋ? ಆಸ್ತಿ ಅಂದ್ರೆ ಒಂದ್ ಮನೆ ಇದೆ ಗುರುಜಿ, ಪಿತ್ರಾರ್ಜಿತ. ಹೌದಾ ಗುರುಜಿ? ಇನ್ ಮುಂದೆ ಯಾಕೆ ಮಾಡಲ್ಲ? ಇನ್ ಮಾಡಲ್ಲ ಗುರುಜಿ, ನನ್ ಪುಸ್ತಕ ಓದಿದಿರಲ್ಲ ಗುರುಜಿ. ಏನ ನೀನು ಮನುಷ್ಯ, ಅಳ್ತಿ ಯಾಕಪ್ಪ? ಗಂಡಸ್ತರ ಇರ್ಬೇಕು. ಮೂರ್ಖನ ಮಾತುಗಳು ಓದೋರು ಪುರುಷ ಸಿಂಹನ ತರ ಇರ್ಬೇಕು ನೀನು. ನೋಡೋಣ ಪರಿವರ್ತನೆ ಆಗುತ್ತೆ, ಯಚ್ಚಮ್ಮ ನಾಯಕನ ತರ ಆಗುತ್ತೆ. ಯಚ್ಚಮ್ಮ ನಾಯಕ ಗುರುಜಿ, ಆಳ್ಬಾರ್ದು ನೋಡ. ಇವಾಗ ನೋಡು, ನೀನ್ ಪರಿವರ್ತನೆ ಆದ್ರೆ ಇದನ್ನ ಎಲ್ಲ ಸ್ವೀಕರಿಸ್ ಆಗ್ತೀನಿ ಗುರುಜಿ. ನೀವು ನನ್ನ ಫೋನ್ ಸ್ವೀಕರಿಸಿ ಗುರುಜಿ, ಆಮೇಲೆ ನಾನೆಲ್ಲ ಸ್ವೀಕರಿಸ್ತೇನೆ. ಓಕೆ, ಒಂದ್ ಕೆಲಸ ಮಾಡು, ಇದನ್ನೆಲ್ಲ ನಿನ್ನ ಹೆಸರಲ್ಲಿ ನಾನೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಹಂಚ್ಕೊಂಡ್ಬರ್ತೀನಿ, ಪರಾಯಿಲ್ವಾ? ಹ್ಞೂ ಗುರುಜಿ. ಏನಾಯ್ತು? ನೀನು ಇನ್ಮೇಲೆ ಕಳಿಸ್ಬಾರ್ದು ಆಹಾರ. ಹ್ಞೂ ಗುರುಜಿ. ಓಕೆ, ನೀನು ಹೀಗೆ ಗಿಡ ಮರಗಳ ಸೇವೆ ಮಾಡಬೇಕು.
ಹ್ಞೂ ಗುರುಜಿ, ಗುರುಜಿ ವೃಕ್ಷ ರಕ್ಷಾ ಮಾಡ್ತಿದ್ದೀರ ಅಂತ ಫೇಸ್ಬುಕ್ ಅಲ್ಲಿ ನೋಡಿದೆ. ಹ್ಞೂ ಗುರುಜಿ. ನಿಮ್ ಮನೆ ಮುಂದೆ ಕ್ಲೀನ್ ಮಾಡಿದ್ಯಾ? ಮಾಡ್ತೀನಿ ಗುರುಜಿ. ರಾಕಿ ಕಟ್ಟಿದ್ಯಾ? ಇಲ್ಲ ಗುರುಜಿ, ಕಟ್ತೀನಿ ಗುರುಜಿ. ಎಲ್ಲಿ ರಾಕಿ ಬಂದು ನಾಗೋಯ್ತಲ್ಲಪ್ಪ? ಅದು ಅವದೇ ದಿವಸ ಕಟ್ಬೇಕು ಗುರುಜಿ, ಬೇರೆ ಯಾವ್ದಾದ್ರು ನೋಡಪ್ಪ. ಫಾಲೋ ಮಾಡಲ್ಲ ಮನುಷ್ಯ ನನ್ನ ನಂಬ್ಕೊಂಡು ಏನ್ ಪ್ರಯೋಜನ? ನಿನ್ ಫ್ಲೋರ್ ಮಿಲ್ ಅಲ್ಲಿರೋ ಫ್ಲೋರ್ ನ ತಿನ್ಬೇಕು, ನಾ ಮಿಲ್ನೇ ತಿನ್ನಕ್ ಹೋಗ್ತೀಯಲ್ವ ನೀನು? ಇವನೇನ್ ಒಬ್ಬ ಆಫ್ಟರ್ ಆಲ್ ಪೆನ್ ಪೆನ್ ಅಷ್ಟೇ ಕಣ ಬರ್ದಿರೋದು. ನಿಮ್ ದೊಡ್ಡ ಗುಣ ಗುರುಜಿ. ಅಯ್ಯೋ ಬಂಗಾರ, ಹಿಂಗೆಲ್ಲ ನೀನ್ ಕಚ್ಕೋಬೇಡಪ್ಪ. ನೀನು ಡಿಟ್ಯಾಚ್ಮೆಂಟ್ ಕಲಿಸ್ತೀನಿ ಅಂದ್ರೆ ಅಟ್ಯಾಚ್ಮೆಂಟ್ ಆಗ್ತೀಯಲ್ಲಪ್ಪ ನೀನು. ಇನ್ನೊಂದ್ಸತಿ ಓದ್ತೀನಿ ಗುರುಜಿ, ಮುತ್ಕನ ಮಾತುಗಳು ಓದ್ತೀಯಾ? ಗುರುಜಿ ಥ್ಯಾಂಕ್ ಯು ಬಂಗಾರ. ಥ್ಯಾಂಕ್ಸ್ ಗುರುಜಿ ಫೋನ್ ಹಚ್ಚಿದ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಪ್ರಭಾಕರ್ ಅಂತ. ಹೌದಾ? ಇನ್ನು ನೀನು ಆಸ್ತಿ ವಿಚಾರದಲ್ಲಿ ಸಾಲ ಮಾಡಬಾರ್ದು, ಸಾಲ ಕೊಡಬಾರ್ದು, ದಾನ ತಗೋಬೋದು, ದಾನ ಕೊಡ್ಬೋದು, ಇದ್ದ ಹಣದಲ್ಲಿ ಎಷ್ಟು ಬೇಕೋ ಅಷ್ಟು ಮನೆ ಕಟ್ಕೋಬೇಕು, ಇಲ್ಲ ಅಂದ್ರೆ ಬಾಡಿಗೆ ಆದ್ರೂ ಪರವಾಗಿಲ್ಲ. ಆದ್ರೆ ನಾವು ಎಷ್ಟು ಆಸ್ತಿ ಬಂತರು ಅನ್ನೋದು ಎರಡನೇ ಚಾಪ್ಟರ್ ಹೇಳಿ ನೋಡೋಣ. ಗುರುಜಿ ಏನ್ ಗುರುಜಿ, ನೀವು ಹಿಂಗೆಲ್ಲ ಟೆಸ್ಟ್ ಮಾಡ್ತೀರಾ? ಯಾಕೋ ನಾನು ಓದ್ಬಿಟ್ಟು ಹೇಳ್ತೀನಿ ನೋಡೋ. ಅಳುತ್ತ ನೋಡೋ ನೋಡೋ, ನನಗೆ ಇದ್ರ ಯಾವ ಸಂತೋಷ ಆಗಲ್ವಾ? ನೀನ್ ಕರೆಕ್ಟ್ ಆಗಿ ಬುಕ್ ಅರ್ಥ ಇಲ್ಲ ಗುರುಜಿ. ನೀವು ಅದನ್ನೆಲ್ಲ ಪಕ್ಷಿ ಇದಕ್ಕೆಲ್ಲ ಹಾಕ್ಬಿಡಿ ಗುರುಜಿ. ನೋಡೋ ನಿಮ್ ತರ ಎಷ್ಟು ಜನ ಫೋನ್ ಮಾಡ್ತಾರೆ ನೋಡೋ. ಅವರು ಇದೇ ತರ ಬೇಜಾರು ಮಾಡ್ಕೊಂಡು ಇದು ಮಾಡ್ಕೋತಾರೆ ಗುರುಜಿ. ನೀವು ಫೋನ್ ಎತ್ಬಿಡಿ ಗುರುಜಿ, ನಾನು ಒಂದು ವರ್ಷದಿಂದ ಟ್ರೈ ಮಾಡ್ತಿದ್ದೆ ನಿಮ್ ಫೋನ್ಗೆ. ಒಬ್ಬ ಮನುಷ್ಯನಿಗೆ 24 ಗಂಟೆ ಇರುತ್ತೋ, ಎಷ್ಟೋ ಹೆಂಗೋ 360 ಗಂಟೆಗಳ ಕೆಲಸ ಮಾಡೋಕ್ಕಾಗತ್ತಾ? ಅರ್ಥ ಮಾಡ್ಕೊಳ್ಳೋ. ನೀನು ಬುಕ್ ಬರಿಬೇಕಪ್ಪ, ನಿನ್ನಲ್ಲಿ ಒಳ್ಳೆ ಸಾಹಿತಿ ಇದ್ದಾನೆ ಕಣ. ಏನೋ ಗೊತ್ತಿಲ್ಲ ಗುರುಜಿ, ಒಳ್ಳೆ ನಾಟಕಕಾರ ಇದ್ದಾನೆ. ಡಿಟ್ಯಾಚ್ಮೆಂಟ್ ಇರಬೇಕು, ಅಟ್ಯಾಚ್ಮೆಂಟ್ ಇರಬಾರ್ದು. ಫೋನ್ ಮಾಡಿದೆ, ನಾನು ನಿನಗೆ ಫೋನ್ ಮಾಡಬೇಕು, ಹಂಗೆ ಬಿಹೇವಿಯರ್ ಚೇಂಜ್ ಆಗೋ ನೀನು? ಹ್ಞೂ ಗುರುಜಿ, ಟ್ರೈ ನೋಡೋ ನೋಡೋ, ಹಿಂಗೆ ಫೋನ್ ಬರ್ತಾರೆ ಹಿಂಗ. ನಾನು ಏನಾದ್ರೂ ಮಾಡ್ತೀನಿ ಗುರುಜಿ, ಇದ್ಮೇಲೆ ಸೀರಿಯಸ್ ಆಗಿ. ಓಕೆನಪ್ಪ, ಸರಿ ಗುರುಜಿ, ತುಂಬಾ ಸಂತೋಷ. ನನಗೂ ಅಷ್ಟೇ ಗುರುಜಿ, ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಮನ್ಸಿಗೆ ಬೇಜಾರಾಗಿಲ್ಲ ಗುರುಜಿ, ನೀವು ಹೇಳೋದಲ್ಲ ಗುರುಜಿ. ಅಯ್ಯೋ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಗುರುಜಿ, ನಾನು ಇನ್ನೂ ಕಳಿಸ್ತಾನೆ ಇರ್ತೀನಿ ಗುರುಜಿ. ಕಳಿಸೋದಿಲ್ಲ ಅಂತ ಹೇಳಿ. ಹ್ಞೂ ಗುರುಜಿ, ಕಳಿಸ. ಹ್ಞೂ ಗುರುಜಿ, ಒಳ್ಳೇದು. ಓಕೆ ಸರ್, ನಮಸ್ಕಾರ, ನಾನು ಪ್ರಭಾಕರ್ ಮಾತಾಡ್ತಾ ಇರೋದು ಸರ್, ಬೆಂಗಳೂರಿಂದ. ಮತ್ತೆ ಫೋನ್ ಮಾಡ್ತೀನಾ? ಹೌದು ಸರ್. ಅಲ್ಲ ಇವಾಗ ಇಟ್ಟೆ, ಬಟ್ ತಿರ್ಗಾ ಒಂದು ವಿಷಯ ಹೇಳದ್ ಮರ್ತಾ ಹೋಗ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಮಾಡಿದೆ ಅವರತ್ರ ಅವರೇ. ಇದು ನಾನು ಇನ್ಮೇಲಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಇಲ್ಲದವರಿಗೆ ಕೊಡುತ್ತೇನೆ, ಇರುವವರಿಗಲ್ಲ. ಬೇಡಿದವರಿಗೆ ನೀಡಲು ಪ್ರಯತ್ನಿಸುತ್ತೇನೆ, ಇದ್ದವರಿಗಲ್ಲ ಅಂತ. ಸೊ ಅದು ನಿಮ್ಮಿಂದನೇ ನಾನು ಪ್ರಚೋದನೆ ಒಳಗೊಂಡಿದ್ದು. ಸೊ ಸರಿಯಲ್ವಾ ಅವರತ್ರ ಅವರೇ? ಹಬ್ಬ ಹಬ್ಬ ಮಾಡಿಬಿಟ್ಟೆ ನೀನು ಆ ರೀತಿ ಮಾತಾಡ್ಬೇಕು ಅಹೋರಾತ್ರ ಅಂತ ಹೇಳಿದಾಗ ಇವನಿಗೆ ಖುಷಿ ಆಗುತ್ತೆ. ಯಾಕಂದ್ರೆ ಗುರು ಗುರುಜಿ ಗುರುಗಳೇ ಇವೆಲ್ಲ ಬೇಡ ಕಣ. ಓಕೆ, ಅದಕ್ಕೆ ನೀನು ಕೆಲವು ವಿಡಿಯೋಸ್ ನೋಡು. ಗುರು ಅನ್ನೋದು ಯಾವಾಗ ಬಂತು? ವೇದವ್ಯಾಸರ ಕತೆ ಇಲ್ಲ. ಇವಾಗ ಹಿಂಗಿದ್ರೆ ಹೀರೋ ಕಣ ನೀನು, ಹಿಂಗಿದ್ರೆ ಯಾವಾಗ ಬೇಕಾದ್ರೂ ಮಾತಾಡ್ಬೋದು ಇವನ ಹತ್ರ. ಅದ ಹೇಳಿ, ಕಾರಣವಿದ್ದರೆ ಫೋನ್ ಮಾಡುತ್ತೇನೆ, ಕಾರಣವಿಲ್ಲದೆ ಮಾಡುವುದಿಲ್ಲ ಹೇಳು. ಕಾರಣವಿದ್ದರೆ ಮಾತ್ರ ಫೋನ್ ಮಾಡುತ್ತೇನೆ, ಇಲ್ಲದಿದ್ರೆ ಖಂಡಿತ ಇಲ್ಲ. ಫಾರ್ಮುಲಾನೇ ಸಿಕ್ಬಿಟ್ಟಿದೆ ಬಿಡು ಬಂಗಾರ. ಏನೋ ಸರ್, ನೀವ್ ಹೇಳದ್ಮೇಲೆ ಮೋಸ್ಟ್ಲಿ ಎದ್ದ ಅನ್ಸತ್ತೆ, ಬಟ್ ಅವನ ಸ್ಥಿತನಾಗಿರೋದಕ್ಕೆ ಪ್ರಯತ್ನಿಸ್ತೇನೆ. ಅದು ಗುರುಜಿ ಅಂತ ಕರೀತಾರಲ್ಲ, ಅದು ಹೇಳುವ ಏನೋ ಹೇಳಿದ್ರೆ ನೀವು. ಅದು ಗುರುಜಿ ಅನ್ನೋ ಹೆಸರಿಂದ ಗುರು ಅಂದ್ರೆ ದೊಡ್ಡದು ಅಂತ, ಒಂದಕ್ಕಿಂತ ಒಂದು ತಿಮಿಂಗಲ ಇದ್ದೇ ಇರುತ್ತೆ ಈ ಜಗತ್ತಲ್ಲಿ. ಆ ಮುಖ್ಯ ಗುರುಜಿ ಅನ್ನೋನು ನಿರ್ಗುಣ ನಿರಾಕಾರ ಪರಬ್ರಹ್ಮ ಅವನ ಒಬ್ಬನೇ. ಆ ಗುರು ಅನ್ನೋದು ಹೆಸರಿಟ್ಕೊಂಡು ಅನೇಕ ಶಿಷ್ಯರನ್ನ ತುಳಿತಾ ಬಂದ್ರು. ಬಾಸುಗಳು ಈ ದಾಸರನ್ನ ತುಳಿಯೋದಕ್ಕಿಂತ ಜಾಸ್ತಿ ತುಳಿದ್ರು. ಅದನ್ನ ತಡಿಲಿಕ್ಕೆ ವೇದವ್ಯಾಸರು ಹುಟ್ಟಿದ್ರು. ಆ ವೇದವ್ಯಾಸರ ಜನ್ಮದಿನ ಅಂತ ಹೇಳ್ತೀವಲ್ಲ ನಾವ್ ಇವಾಗ, ವ್ಯಾಸ ಪೂರ್ಣಿಮೆ ಅಂತ ಅವತ್ತು ನಿರ್ಧಾರ ಮಾಡ್ಬಿಟ್ರು. ಇವತ್ತು ವ್ಯಾಸ ಪೂರ್ಣಿಮೆ ಅಲ್ಲ, ಇದು ಅಕ್ಷರ ಪೂರ್ಣಿಮೆ ಅಂತ. ಅಕ್ಷರಾನೇ ನಮ್ ಗುರು, ಅದು ನಿರ್ಜೀವ ಆದ್ರೂ ಜೀವ ಕಲಿಸುತ್ತೆ. ಈ ಗುರುಗಳು ಶೋಷಣೆ ಮಾಡ್ಕೊಂಡು ಬಟ್ಟೆ ಒಗಿಸ್ಕೊಂಡು ಶಿಷ್ಯತ್ವ ಕೊಟ್ಕೊಂಡು ಜೀವನ ಎಲ್ಲ ಕೂಲಿ ಮಾಡಿಸ್ಕೊಂಡ್ಬಿಟ್ರಲ್ಲ, ಅದೆಲ್ಲ ನಿಲ್ಸೋಣ. ಇನ್ನು ಅಕ್ಷರವನ್ನ ಹುಟ್ಟು ಹಾಕಿದ್ದವರು ಅಕ್ಷರವೇ ಗುರು ಅಂತ ನಂಬ್ಕೊಂಡು ಬದುಕ್ತೀನಿ ಅಂತ ಹೇಳು. ಅಕ್ಷರವೇ ಗುರು ಅಂತ ನಂಬ್ಕೊಂಡು ಬದುಕ್ತೀನಿ. ವೆರಿ ಗುಡ್. ಯಾರು ಗುರು ಅಂತ ವ್ಯಕ್ತಿ ಇಲ್ಲ. ಏನಪ್ಪ ಎಷ್ಟು ಏನು ಪರಿವರ್ತನೆ ಕಣಪ್ಪ ನಿನ್ನಲ್ಲಿ? ಇಲ್ಲ ಸರ್, ನಾನು ಮಾತಾಡದ್ಮೇಲೆ ಅದೇ ಪರಿವರ್ತನೆ ಆಗಿದ್ದಷ್ಟೇ ಪ್ರಾಮಾಣಿಕವಾಗಿ. ಓಕೆ, ಥ್ಯಾಂಕ್ ಯು ಅವರ ಹತ್ರ. ಏನಾದ್ರೂ ಇದ್ರೆ ಫೋನ್ ಮಾಡ್ತೀನಿ. ಹಾ, ಓಕೆ ಓಕೆ, ಎಸ್ ಎಸ್ ಎಸ್.